ಭವ್ಯಗೌಡ ಅವರು ಎಲ್ಲರ ಮನಸ್ಸಲ್ಲಿ ಅಚ್ಚಳಿಯಾಗಿ ಉಳಿದಿದ್ದಾರೆ. ಅದು ಕೂಡ ಗೀತಾ ಸೀರಿಯಲ್ ಮೂಲಕ ಬಂದು ಅಂತಲೇ ಹೇಳ್ಬೋದು. ಇನ್ನು ಇಂಥ ಅದ್ಭುತವಾದ ನಾಯಕಿ ನಟಿಯಾದಂಥ ಭವ್ಯಗೌಡ ಅಲಿಯಾಸ್ ಗೀತಾ ಅವರು ಇನ್ನಿಲ್ಲ ಅಂತಲೇ ಕೂಡ ಹೇಳ್ಬೋದು ಸ್ನೇಹಿತರೆ. ಹಾಗಾದ್ರೆ ನಿಜಕ್ಕೂ ಈ ನಟಿಗೆ ಏನಾಗಿದೆ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಒಂದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಕಲ್ಲಸ್ಕರದಲ್ಲಿ ಟಿ ಆರ್ ಪಿ ಸ್ಥಾನದ ನಂಬರ್ ಒಂದು ಸ್ಥಾನವನ್ನು ಕಾಯ್ದುಕೊಂಡು ಭಾನುಮತಿ ವಿರುದ್ಧ ಸೆಣಸಾಟ ಹೋರಾಟದಲ್ಲಿ ಕೊನೆಗೂ ಕೂಡ ಗೀತಾ ಗೆದ್ದು ಬೀಗಿದ್ದು ನಂತರ ಈ ಸೀರಿಯಲ್ ಕೂಡ ಮುಕ್ತಾಯವಾಗಿದ್ದು ಇವತ್ತು ಇತಿಹಾಸ ಅಂತಲೇ ಹೇಳ್ಬೋದು. ಇದಾದ ನಂತರ ನಮ್ಮ ಗೀತಾ ಅವರು ಬೇರೆ ಒಂದು ಸೀರಿಯಲ್ನಲ್ಲಿ ಕಾಣಸಿಗ್ತಾರೆ. ಯಾವುದ್ರಲ್ಲಾದ್ರೂ ಬರ್ತಾರೆ ಅಂತ ಹೇಳಿ ಜೀ ಕನ್ನಡ ಸ್ಟಾರ್ ಸುವರ್ಣ ಕಲರ್ಸಲ್ಲಿ ಎಲ್ಲರೂ ಕೂಡ ಇದು ಮಾಡಿದ್ರು, ಬಟ್ ಇಲ್ಲೆಲ್ಲೂ ಕೂಡ ಕಾಣಿಸಲಿಲ್ಲ. ಇನ್ನೂ ಕೆಲವೊಂದು ಕಡೆ ಟಾಕ್ ಇದೆ ಈ ಬಾರಿ ಬಿಗ್ ಬಾಸ್ಗೆ ಬರಲಿದ್ದಾರೆ, ಅದೇ ಕಾರಣಕ್ಕೆ ಹೌಸ್ ಸೇರ್ಗಳು ಒಪ್ಕೊಂಡಿಲ್ಲ ಅಂತಲೇ ಕೂಡ ಕೆಲವರು ಹೇಳ್ತಾರೆ. ಆದರೆ ನಿಜಾನೇ ಬೇರೆ ಇದೆ ಸ್ನೇಹಿತರೆ, ಇವರು ಮದುವೆ ಕೂಡ ಫಿಕ್ಸ್ ಆಗಿದೆ, ಅದು ಒಬ್ಬ ಅಷ್ಟು ಟೆಕ್ಕಿ ಜೊತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸದ್ಯ ಮಾತುಕತೆ ಆಗಿದೆಯಂತೆ, ಈಗಾಗಲೇ ಅವ್ರ ಜೊತೆನೇ ಕೂಡ ಮದುವೆನೂ ಕೂಡ ಆಗಿ ಬಹುತೇಕ ಆಸ್ಟ್ರೇಲಿಯಾ ಸೆಟಲ್ ಆಗಲಿದ್ದಾರೆ ಅಂತ ಹೇಳಲಾಗುತ್ತೆ. ಈ ಮೂಲಕ ಅವರು ಸೀರಿಯಲ್ಗಳು ಮತ್ತು ಸಿನಿಮಾದ ಮೂಲಲ್ಲಿ ಇನ್ನು ನೆನಪು ಅಷ್ಟೇ ಅಂತಲೇ ಕೂಡ ಇವರು ಹೇಳ್ಬೋದು. ಏಕೆಂದರೆ ಇನ್ನು ಮುಂದೆ ಅವ್ರು ಕಾಣಿಸಿಕೊದಿಲ್ಲ. ಇವರು ಆಸ್ಟ್ರೇಲಿಯಾ ಹೋಗಿ ಸೆಟಲ್ ಕೂಡ ಆಗಿದ್ದಾರೆ. ಈಗಾಗಲೇ ಹಿಂದೆ ಇದ್ದಂಥ ಸಾಕಷ್ಟು ನಟಿಯರು ಸಿಂಧು ಮೆನನ್ ಇವರೆಲ್ಲರೂ ಕೂಡ ಫಾರಿನ್ ಹೋಗಿ ಸೆಟಲ್ ಆಗಿರೋದು ನಿಮಗೆ ಗೊತ್ತೇ ಇದೆ. ಇದೇ ಸಾಲಿನಲ್ಲಿ ನಮ್ಮ ಗೀತಾ ಅಲಿಯಾಸ್ ಭವ್ಯಗೌಡ ಅವರು ಕೂಡ ಸೇರಲಿದ್ದಾರೆ. ಈ ಮೂಲಕ ಅವರು ಇನ್ನಿಲ್ಲವಾಗಲಿದ್ದಾರೆ.